ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೀ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳೇ ಮೇ ತಿಂಗಳ ಭವಿಷ್ಯವನ್ನು ನಾವು ನೋಡೋದಾದರೆ ಯಾವ ಯಾವ ಗ್ರಹಗಳು ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾವ ಗ್ರಹಗಳಲ್ಲಿ ಬದಲಾವಣೆ ಆಗುತ್ತೆ ಯಾವ ಸ್ಥಾನದಲ್ಲಿರ್ತಕ್ಕಂಥದ್ದು ಮೊದಲನೇದಾಗಿ ನಾವು ಗ್ರಹಗಳ ಒಂದು ಸ್ಥಾನಮಾನವನ್ನು ಬದಲಾವಣೆಯನ್ನು ನೋಡೋಣ ಎರಡನೇ ತಾರೀಕು ಮೇ ಶುಕ್ರ ಬದಲಾವಣೆ ಆಗ್ತಿದೆ ಮೂವತ್ತೊಂದು ಐದರವರೆಗೂ ಅಂದರೆ ಅದೇ ತಿಂಗಳವರೆಗೂ ಕೂಡ ಎರಡರಿಂದ ಮೂವತ್ತೊಂದರವರೆಗೂ ಕೂಡ ಶುಕ್ರನ ಸಂಚಾರ ಮಿಥುನ ರಾಶಿಯಲ್ಲಿರುತ್ತೆ ಮಿಥುನ ರಾಶಿಯಲ್ಲಿ ಈಗಾಗಲೇ ಮಂಗಳ ಸ್ಥಿತವಾಗಿದೆ ಮಂಗಳನೊಟ್ಟಿಗೆ ಶುಕ್ರ ಇರ್ತಕ್ಕಂಥದ್ದು ಹಾಗೆ ಶುಕ್ರ ಕೂಡ ಹಾಗೆ ಮಂಗಳ ಕೂಡ ಬದಲಾವಣೆ ಆಗ್ತಿದೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ನೀಚ ಸ್ಥಾನಕ್ಕೆ ಹೋಗ್ತಿದೆ ಅದು ಕೂಡ ಹತ್ತನೇ ತಾರೀಕು ಮೇ ಇಂದ ಹಿಡಿದು ಒಂದನೇ ತಾರೀಕು ಜುಲೈವರೆಗೂ ಕೂಡ ಅಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ಎರಡು ಗ್ರಹಗಳು ಬದಲಾವಣೆಯಿಂದ ದ್ವಾದಶ ರಾಶಿ ಮತ್ತು ಲಗ್ನದವರ ಭವಿಷ್ಯ ಹೇಗಿರುತ್ತೆ ಈ ತಿಂಗಳು ಯಾರಿಗೆ ಅಮೋಘವಾಗಿರ್ತಕ್ಕಂಥ ಕಾಲ ಯಾರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ತಿಂಗಳಲ್ಲಿ ಯಾರು ಭಾಳಷ್ಟು ಕೇರ್ಫುಲ್ಲಾಗಿರಬೇಕು ಇದನ್ನೆಲ್ಲ ಓವರಾಲ್ ಆಗಿ ನಾನು ನಿಮಗೆ ಕೊಡ್ತೇನೆ ಮೊದಲನೇದಾಗಿ ನಾವು ಶುಕ್ರರನ್ನು ನೋಡೋಣ ಶುಕ್ರ ಯಾವಾಗ ಬದಲಾವಣೆ ಮೇ ಎರಡನೇ ತಾರೀಕು ಬದಲಾವಣೆ ಆಗ್ತಿದೆ ಸ್ವಸ್ಥಾನದಿಂದ ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತದೆ ಶುಕ್ರನ ಬಲ ಹಾಗೆ ಕುಂಜನ ಬ ಕುಜನ ಬಲಗಳನ್ನು ನೋಡೋಣ ಶುಕ್ರನೊಟ್ಟಿಗೆ ಮಂಗಳ ಇದೆ ಸ್ವಲ್ಪ ಮಟ್ಟಿಗೆ ನಾವು ಯಾರ್ಯಾರು ಕೇರ್ಫುಲ್ಲಾಗಿರಬೇಕು ಹತ್ತನೇ ತಾರೀಕವರೆಗೂ ನೋಡೋಣ ತದನಂತರ ಬೇರೆ ಒಂದು ರಾಶಿ ಮತ್ತು ಲಗ್ನಗಳನ್ನು ತಗೊಳ್ಳೋಣ ರಾಶಿ ಗೊತ್ತಿದ್ದ ಲಗ್ನ ಗೊತ್ತಿಲ್ಲದಲ್ಲೇ ಇರೋ ಕೂಡ ರಾಶಿಯನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಗುರುಗಳೇ ನನಗೆ ಲಗ್ನ ಗೊತ್ತು ನಥಿಂಗ್ ವೆರಿ ಗುಡ್ ಲಗ್ನದ ಮೂಲಕನೇ ನೋಡೋಣ ಲಗ್ನದ ಮೂಲಕನೇ ನೋಡಬೇಕಾಗ್ತದೆ ವಿಶೇಷವಾಗಿ ನಾವು ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯಲ್ಲೇ ರಾಹು ಇದೆ ಸೂರ್ಯ ಸ್ಥಿತವಾಗಿದೆ ಅಲ್ಲೇ ಕೂಡ ಬುಧ ಮತ್ತು ಗುರು ಕೂಡ ಅಲ್ಲೇ ಇದ್ದಾರೆ ಈ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಕುಜ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದೆ ಶುಕ್ರನ ಪ್ರವೇಶದಿಂದ ಹತ್ತನೇ ತಾರೀಕು ಕೂಡ ಅಲ್ಲೇ ಇರ್ತದೆ ಮೇಷರಾಶಿ ಈ ಮೇಷಲಗ್ನದವರು ಸ್ವಲ್ಪ ಮಟ್ಟಿಗೆ ಫೀಮೇಲ್ ಫೆಟರ್ನಿಟೀಸಿಂದ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದಾಗುತ್ತೆ ಖಂಡಿತ ನಿಮಗೆ ಅತ್ಯಧಿಕವಾದಂಥ ಬಲ ಬರ್ಬೋದು ಎಲ್ಲ ಬರ್ಬೋದು ಶುಕ್ರನ ಬಲ ಬರ್ತಕ್ಕಂಥದ್ದು ಮೂರನೇ ಮನೆ ಕ್ರಿಯೇಟಿವ್ನೆಸ್ ಎಲ್ಲ ತೋರಿಸುತ್ತೆ ಒಂದು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥ ಕುಜ ಕೂಡ ಮು ತೃತೀಯ ಸ್ಥಾನದಲ್ಲಿ ಕುದೇ ಸಂಚಾರ ಜಾಸ್ತಿ ಆಗ್ತಕ್ಕಂಥದ್ದೆಲ್ಲ ಇತ್ತು ಹತ್ತನೇ ತಾರೀಕಾದಮೇಲೆ ಮೇಲೆ ಕುಜ ಕೂಡ ನಿಮಗೆ ನೀಚ ರಾಶಿಗೆ ಹೋಗ್ತಾ ಇದೆ ಒಂದು ಮತ್ತು ನಾಲ್ಕರ ಸ್ಥಾನವನ್ನು ಜೊತೆಗೆ ಎಂಟರ ಸ್ಥಾನದ ಒಂದು ಎಂಟರ ಸ್ಥಾನದ ಅಧಿಪತಿ ನಾಲ್ಕರ ಸ್ಥಾನಕ್ಕೆ ಹೋಗ್ತಿದೆ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾದಂಥ ಸಮಯ ಭೂಮಿ ವಿಚಾರ ತಾಯಿಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಜೊತೆಗೆ ಹತ್ತನೇ ತಾರೀಕು ವರೆಗೂ ಶುಕ್ರ ಮತ್ತು ಕುಜ ಸಂಗಮ ಇರ್ತಕ್ಕಂಥ ಇರೋದ್ರಿಂದ ನೀವು ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಏನಾದರೂ ನೀವು ಈ ಫಿಮೇಲ್ ಫೆಟರ್ನಿಟಿಸ ಒಂಚೂರು ಈ ಮೇಲ್ ಫೆಟರ್ನಿಟಿಸವರು ಈ ಫಿಮೇಲ್ ಫೆಟರ್ಣಿಸ್ ಬಗ್ಗೆ ಏನಾದರೂ ನಿಮಗೆ ಆ ಥರ ಆಸೆ ಮತ್ತೊಂದು ಅಥವಾ ಬೇರೆ ಬೇರೆ ಆಲೋಚನೆಗಳು ಬಂದರೆ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕಾಲ ಆಗ್ತದೆ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಏಕೆಂದರೆ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಕೂಡ ನಿ ಅಂದರೆ ಶತ್ರು ರಾಶಿ ಅಂದರೆ ಮೇಷರಾಶಿಯಲ್ಲಿ ಸ್ಥಿತವಾಗಿದೆ ಕುಜನ ಸ್ಥಾನವನ್ನು ನೋಡೋದಾದರೆ ಅದು ಅಷ್ಟು ಉತ್ತಮದ ಸ್ಥಾನ ಅಲ್ಲ ಸಾರ್ವಜನಿಕರಿಂದ ನಿಂದನೆ ಬರ್ತಕ್ಕಂಥ ಸಾಧ್ಯತೆ ನಿಮ್ಮ ಸುತ್ತಮುತ್ತಲ ಜನ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ತದನಂತರ ನಿಮ್ಮ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಚತುರ್ಥ ಸ್ಥಾನಕ್ಕೆ ಹೋಗುತ್ತೆ ಅಲ್ಲೂ ಕೂಡ ಜುಲೈವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ನಾಲ್ಕರ ಸ್ಥಾನದಲ್ಲಿ ಕೇಂದ್ರ ಸ್ಥಾನವಾದರೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನೋಡಿ ಅಲ್ಲಿ ನಿಮಗೆ ಒಂದು ರೀತಿಯ ಸಾಂತ್ವನ ಏನಪ್ಪ ಅಂದರೆ ನಾಲ್ಕರ ಸ್ಥಾನಕ್ಕೆ ಹೋದಾಗ ಅದು ಕೇಂದ್ರ ಸ್ಥಾನ ಆಯಿತು ಮೇಷ ಲಗ್ನ ಅಧಿಪತಿಯಾಗಿರ್ತಕ್ಕಂಥ ಕುಜ ನಾಲ್ಕರ ಸ್ಥಾನ ನೀಚವಾದಾಗ ನೀಚಭಂಗ ರಾಜಯೋಗ ಸಮಸ್ಯೆಗಳನ್ನು ನಿಮಗೆ ಜಾಸ್ತಿ ಕೊಟ್ಟು ತದನಂತರ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕೇಂದ್ರ ಸ್ಥಾನದಲ್ಲಿ ಯಾವುದೇ ಗ್ರಹ ನೀಚ ಆದರೂ ಕೂಡ ಅದು ನೀಚಭಂಗ ರಾಜಯೋಗವಾಗಿ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ನೀವು ಭೂಮಿಯ ವಿಚಾರ ತಾಯಿಯ ವಿಚಾರ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ಲಾಗಿರಿ ಆದಷ್ಟು ಕೂಡ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಓಂ ಸ್ಕಂದಾಯ ನಮಃ ಈ ಮಂತ್ರಗಳನ್ನು ಯಾವಾಗಲೂ ಪಠನೆ ಮಾಡಿ ಆದಷ್ಟು ಸ್ವಲ್ಪ ಜಾಗರೂಕತೆಯಿಂದ ಇರ್ರಿ ನಾಲ್ಕನೇ ಮನೆ ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಸ್ವಲ್ಪ ಇದರ ಒಂದು ಕಾರಕತ್ವ ಇದರ ಒಂದು ಇಂಟೆನ್ಸಿಟಿ ಕಡಿಮೆ ಮಾಡೋಕ್ಕೆ ಯಾಕಂದರೆ ನಾಲ್ಕನೇ ಮನೆ ಮದುವೆಯಲ್ಲಿ ತೊಂದರೆ ಆಗ್ಬೋದು ಕುಜನಿಂದ ಸಮಸ್ಯೆ ಅಗ್ರೆಸಿವ್ನೆಸ್ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯವರೊಟ್ಟಿಗೆ ನೀವು ತಪ್ಪಾಗಿ ನಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಏನೋ ಮನೆ ಕಟ್ಟ ಪ್ಲ್ಯಾನ್ ಮಾಡಿದ್ದೀರಾ ಮೇಷರಾಶಿ ಮೇಷರಾಶಿ ಲಗ್ನದವರು ಮನೆ ಕಟ್ಟಬೇಕು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಪ್ಪ ವಿಳಂಬ ಆಗ್ತಕ್ಕಂಥ ಸನ್ನಿವೇಶ ಇರೋದರಿಂದ ನೀವು ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಶನಿವಾರ ಶನಿವಾರ ಖಂಡಿತವಾಗಿ ಶುಭ ಒಂದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಶುಕ್ರ ಕೂಡ ನಿಮಗೆ ತೃತೀಯ ಸ್ಥಾನದಲ್ಲಿ ಸಂಚಾರ ಆಗುತ್ತೆ ಶುಕ್ರನನ್ನು ಧನಾಧಿಪತಿ ಶುಕ್ರ ಕೂಡ ತೃತೀಯ ಸ್ಥಾನದಲ್ಲಿ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಕಾಲ ಖಂಡಿತ ಶುಕ್ರನ ಬಲ ಇರುತ್ತೆ ಆದರೆ ನಿಮಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜನ ಬಲ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸ್ವಲ್ಪ ಜಾಗರೂಕತೆ ಒಂದು ಬೆನಿಫಿಟ್ ಕೊಟ್ಟರೆ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಹಾಗೆ ಮೇಷರಾಶಿ ಮೇಷಲಗ್ನದವರನ್ನ ನೋಡೋಣ ಮೇಷಲಗ್ನದವ್ರಿಗೆ ಮೊದಲನೇದಾಗಿ ಶುಕ್ರನನ್ನು ನೋಡೋಣ ಶುಕ್ರ ಮಿಥುನ ರಾಶಿಗೆ ಪ್ರವೇಶ ಆಗುತ್ತೆ ಧನಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ನಿಮಗೆ ಖಂಡಿತ ಒಂದು ರೀತಿಯಾಗಿ ಅತ್ಯಂತ ಧನಲಾಭವನ್ನು ಆದರೂ ನೋಡ್ಬೋದು ಅತ್ಯಂತ ಧನಲಾಭ ಯಾರಿಗೆ ಶುಕ್ರ ರಾಶಿಯಲ್ಲಿತ್ತು ಧನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥ ಸನ್ ಸನ್ನಿವೇಶಗಳಿರ್ತಿತ್ತು ಒಂದು ಮತ್ತು ಆರ ಅಧಿಪತಿ ಧನಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಖಂಡಿತ ಈ ಶುಕ್ರನ ಸಂಚಾರದಿಂದ ನಿಮಗೆ ಅತ್ಯಂತ ಲಾಭವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಶುಕ್ರನ ಬಲ ಜಾಸ್ತಿ ಆಗುತ್ತೆ ಮಿಥುನ ಮಿಥುನ ರಾಶಿಯಲ್ಲಿ ಶುಕ್ರನ ಪ್ರವೇಶ ಆಗಿರೋದ್ರಿಂದ ಧನಸ್ಥಾನದಲ್ಲೇ ಅಭಿವೃದ್ಧಿ ಖಂಡಿತ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಅತ್ಯಂತ ಶುಭಯೋಗವನ್ನು ಶುಕ್ರ ನಿಮಗೆ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಈ ತಿಂಗಳಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಆದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಶುಕ್ರದಶ ಆಗಿರ್ಬೋದು ಕುಜದಶ ನಡೀತಾ ಇದೆ ಶುಕ್ರಭುಕ್ತಿ ಅಥವಾ ಕು ಶುಕ್ರದಶ ಕುಜಭುಕ್ತಿ ಬಂದಾಗಲೂ ಕೂಡ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು ಯಾಕೆಂದರೆ ನಿಮಗೆ ಎರಡು ಗ್ರಹ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡುತ್ತೆ ನೋಡಿ ಕುಜ ನಿಮಗೆ ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜ ತೃತೀಯ ಸ್ಥಾನಕ್ಕೆ ಹೋಗುತ್ತೆ ಮೂರರ ಒಂದು ಕಾರಕತ್ವದಲ್ಲಿ ಮೂರರ ಮನೆಯ ಸಂಬಂಧಪಟ್ಟಕ್ಕಂಥ ಅಣ್ಣ ತಮ್ಮಂದಿರಾಗಿರ್ಬೋದು ಮತ್ತೊಂದಾಗಿರ್ಬೋದು ಅವರಿಂದ ಖಂಡಿತವಾಗಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಈ ಋಷಭ ರಾಶಿ ಋಷಭ ಲಗ್ನದವರಿಗೆ ಖಂಡಿತ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ ವಿಪರೀತ ತಿರುಗಾಟವನ್ನು ಅನುಭವಿಸ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಆದರೆ ಒಂದು ರೀತಿ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಭೂಮಿಯ ವ್ಯಾಜ್ಯಗಳು ಬರ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಈ ಋಷಭರಾಶಿ ಋಷಭ ಲಗ್ನದವರು ಕುಜಶಾಂತಿಯನ್ನು ಖಂಡಿತ ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ತೃತೀಯ ಸ್ಥಾನದಲ್ಲಿತ್ತು ಅದು ನೀಚವಾಗ್ತದೆ ಮೂರರಲ್ಲಿ ಏನೇನು ಕಾರಕತ್ವ ಬರುತ್ತೋ ಸುತ್ತಮುತ್ತಲ ಓಡಾಟ ಹಾಗೆ ಬರವಣಿಗೆ ಮೀಡಿಯಾ ಇದರಲ್ಲೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಖಂಡಿತ ಓಂ ಅಂ ಅಂಗಾರಕಾಯ ನಮಃ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಹಾಗೆ ಶನಿವಾರಗಳಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲ್ಸಕ್ರೆಯನ್ನು ಕೊಡತಕ್ಕಂಥದ್ದು ಕೆಲಸವನ್ನು ಮರಿಬೇಡಿ ಖಂಡಿತ ನಿಮಗೆ ಕುಜ ಈ ಸ್ಥಾನದಲ್ಲಿ ನೀಚವಾಗಿರೋದ್ರಿಂದ ಶುಕ್ರ ನಿಮಗೆ ಬಲವನ್ನು ಕೊಡುತ್ತೆ ಹಣವನ್ನು ಕೊಡುತ್ತೆ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಮಾಡುತ್ತೆ ಆದರೆ ನಿಮಗೆ ಋಷಭರ ರಾಶಿ ಋಷಭ ಲಗ್ನದವರಿಗೆ ಕುಜನ ಒಂದು ಸಮಸ್ಯೆ ಜಾಸ್ತಿ ಕಾಡೋದ್ರಿಂದ ಮದುವೆಯಲ್ಲಿ ವಿಳಂಬ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಮಾತುಕತೆಯಲ್ಲಿ ಮುರುಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಕುಜನ ಪ್ರಾರ್ಥನೆ ಅತ್ಯಗತ್ಯ ಆಗ್ತದೆ ಇಷ್ಟು ಕೂಡ ಮೇಷರಾಶಿ ಮೇಷದವರ ಫಲಾನುಫಲಗಳಿರುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೋಗೋಣ ಪಂಚಮ ಮತ್ತು ದ್ವಾದಶಾಧಿಪತಿ ಶುಕ್ರ ಒಂದರ ಸ್ಥಾನಕ್ಕೆ ಬರ್ತಾ ಇದೆ ನಿಮಗೆ ಒಂದರ ಸ್ಥಾನದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ರಾಶಿ ಅಧಿಪತಿ ಅಂದರೆ ವ್ಯಯಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರನ ಒಂದು ಸಮಸ್ಯೆ ಇತ್ತು ಇಷ್ಟುವರೆಗೂ ಎಲ್ಲ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಿತ್ತು ಎಲ್ಲ ಇತ್ತು ಶುಕ್ರ ನಿಮಗೆ ಲಗ್ನಕ್ಕೆ ಬರ್ತಾ ಇದೆ ಹಾಗೆ ಇನ್ನೊಂದು ವಿಚಾರ ಕುಜವನ್ನು ನೋಡೋದಾದರೆ ಆರು ಮತ್ತು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥ ಕುಜ ದ್ವಾದ ಎರಡರೇ ಧನಸ್ಥಾನಕ್ಕೆ ಹೋಗ್ತಿದೆ ಇಲ್ಲಿ ಸ್ವಲ್ಪ ಯಾರ ಸಮಸ್ಯೆ ಯಾರ ಅಭಿವೃದ್ಧಿಯನ್ನು ಕೊಡ್ತಾರೆ ನೋಡೋಣ ಮೊದಲನೇದಾಗಿ ಶುಕ್ರನನ್ನು ನೋಡೋಣ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಶುಕ್ರನ ಬಲ ಬಂದಿದೆ ಖಂಡಿತ ಶುಕ್ರನ ಬಲ ಬಂದಿದೆ ಸಾಮರಸ್ಯ ಒಂದು ರೀತಿ ಫ್ಯಾಷನ್ ಜಾಸ್ತಿ ಆಗ್ತದೆ ನಿಮ್ಮೊಟ್ಟಿಗೆ ನಿಮ್ಮ ಬಗ್ಗೆ ಆಲೋಚನೆಗಳು ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ನಾನು ಹೀಗಿದ್ದೀನಿ ಯಾವ ರೀತಿಯಾದಂಥ ನಾನು ಫೇಶಿಯಲ್ ಪಾಡ್ಸ್ಕೋಬೇಕು ಅಥವಾ ಏರ್ಕಟ್ಟು ಮತ್ತೊಂದು ಫೇಮೇಲ್ ಮೇಲೆ ಅವರು ಯಾವ ಡ್ರೆಸ್ ಹಾಕ್ಕೋಬೇಕು ಯಾವ ಒಂದು ಈ ರೀತಿ ಆ ಕಡೆ ಈ ಕಡೆ ಯಾಕೆಂದರೆ ಬೇರೆ ಬೇರೆ ಮೋಜು ಮಸ್ತಿ ತುಂಬ ಶುಕ್ರ ಅಂದರೆ ತುಂಬ ಸೊ ಇದು ಕೇಳುತ್ತೆ ಒಂದು ಲಕ್ಸುರಿ ಲೈಫ್ ಕೇಳುತ್ತೆ ಈ ರೀತಿಯಾದಂಥ ಲಗ್ಸುರಿ ಲೈಫನ್ನು ಇಷ್ಟಪಡ್ತಕ್ಕಂಥ ಎಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಹಣದ ವಿಚಾರವಾಗಿ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಹನ್ನೆರಡರ ಸ್ಥಾನಾಧಿಪತಿ ನಿಮಗೆ ಇಲ್ಲಿವರೆಗೂ ಶುಕ್ರನ ಅಂಶ ಕಡಿಮೆ ಇತ್ತು ಈಗ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಆಗೋದ್ರಿಂದ ಧನ ಸ್ವಲ್ಪ ಮಟ್ಟಿಗೆ ಅಷ್ಟು ಖರ್ಚಾಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಆದರೆ ಇನ್ನೊಂದು ಕೆಟ್ಟ ಸಂಗತಿ ಏನಪ್ಪ ಅಂದರೆ ನಿಮಗೆ ದ್ವಾದಶ ಅಂದರೆ ಎರಡರ ಸ್ಥಾನಕ್ಕೆ ಧನಸ್ಥಾನಕ್ಕೆ ಕುಜ ಎಂಟ್ರಿ ಆಗ್ತದೆ ಅಲ್ಲಿ ಕುಜ ಕುಟುಂಬ ಸ್ಥಾನಕ್ಕೆ ನೀಚ ಸ್ಥಾನ ಆಗಿರೋದ್ರಿಂದ ನೀವು ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜದಶಾ ಕುಜಭುಕ್ತಿ ಅಥವಾ ಶುಕ್ ಕುಜ ಅಂತರ್ಭುಕ್ತಿಯಲ್ಲಿದ್ದಲ್ಲಿ ನಿಮಗೆ ಖಂಡಿತವಾಗಿ ನಿಮ್ಮ ಧನಕ್ಕೆ ಕಂಟಕ ಬರ್ಬೋದು ಅಥವಾ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಎರಡನೇ ಮನೆ ಆಗಿರ್ತಕ್ಕಂಥ ಎಲ್ಲ ಫಲಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಕುಜನ ಶಾಂತಿ ಖಂಡಿತ ಅಗತ್ಯ ಆಗ್ತದೆ ಧನಸ್ಥಾನದಲ್ಲಿ ಏನಾದರೂ ನೀವು ಅನ್ರಿಲವೆಂಟ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟ್ ಆಗಿ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ ಆರು ಹನ್ನೊಂದರ ಅಧಿಪತಿ ಕೆಲಸದಲ್ಲೂ ಸಮಸ್ಯೆ ಬರ್ತಕ್ಕಂಥದ್ದು ದುಡ್ಡು ವಿಪರೀತ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀಚ ಸ್ಥಾನ ನೀವು ಕುಜಶಾಂತಿಯನ್ನು ಮಾಡ್ಕೊಳ್ಳಬೇಕಾಗುತ್ತೆ ಯಾಕೆಂದರೆ ಕುಟುಂಬ ಸ್ಥಾನಕ್ಕೆ ಕುಜ ಬಂದಾಗ ಏನಾಗ್ತದೆ ಅಂದರೆ ಅಲ್ಲಿ ನೋಡಿ ನಿಮಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಮನೆಯಲ್ಲಿ ಕಿತ್ತಾಟಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಕುಜನ ಶಾಂತಿ ಸ್ಕಂದ ಅದ ಅಥವಾ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಿಥುನ ಕೂಡ ಈ ಕೆಂಪು ಕಲ್ಸಕರೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶಗಳು ಅಥವಾ ಕುಜನ ಉಪಟಳಗಳು ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೋ ಇದನ್ನು ನೀವು ತಲೆಯಲ್ಲಿಟ್ಕೊಂಡು ಈ ಈ ಒಂದು ತಿಂಗಳು ಎಲ್ಲಿವರೆಗೂ ಜುಲೈವರೆಗೂ ಕೂಡ ಈ ಕುಜ ನಿಮ್ಮ ದಶಾಭುಕ್ತಿಯಲ್ಲಿ ಇದೆಯಾ ಕುಜ ಇಲ್ಲ ಗುರುಗಳೇ ನಥಿಂಗ್ ಟು ವರಿ ಏನೂ ಆಗೋದಿಲ್ಲ ಹಾಗೆ ಕಟಕ ರಾಶಿ ಕಟಕ ಲಗ್ನದವ್ರನ್ನ ನೋಡೋಣ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ನಾಲ್ಕು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹನ್ನೆರಡರ ಸ್ಥಾನಕ್ಕೆ ಬರ್ತಾ ಇದೆ ಅಂದರೆ ನೋಡಿ ನಾಲ್ಕು ಹನ್ನೊಂದು ಅಧಿಪತಿ ನಿಮಗೆ ಹನ್ನೆರಡರ ಸ್ಥಾನಕ್ಕೆ ಬಂದರೆ ಪೂಜಾ ಹನ್ನೆರಡನೇ ಮನೆಯಲ್ಲಿ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಕ್ಕಂಥ ಕಾಲ ಶುಕ್ರನ ಒಂದು ಅಂಶ ನಿಮ್ಮ ಶುಕ್ರದಶ ಶುಕ್ರಭುಕ್ತಿ ಏನಾದರೂ ಅಂತರ್ಭುಕ್ತಿಯಲ್ಲಿ ಸ್ವಲ್ಪ ದಿವಸಗಳ ಕಾಲ ಇರ್ತದೆ ನಿಮ್ಮ ಭಕ್ತಿಯಲ್ಲಿ ಬಂದಾಗ ನೀವೇನಾದರೂ ವಾಹನ ಖರೀದಿ ಮಾಡ್ಕೊಳ್ತಕ್ಕಂಥದ್ದು ಇದೆಯಾ ಖಂಡಿತ ನೆರವೇರುತ್ತೆ ಡೆಫಿನೆಟಾಗಿ ನೆರವೇರತಕ್ಕೆ ಯಾಕೆಂದರೆ ನಾಲ್ಕು ಹನ್ನೊಂದರ ಆಸೆ ಹನ್ನೊಂದು ಆಸೆ ಇತ್ತು ಇಷ್ಟು ದಿನ ತೊಗೊಳಕ್ಕಾಗಿರಲಿಲ್ಲ ಹನ್ನೆರಡರ ಸ್ಥಾನಕ್ಕೆ ಬಂದಿದೆ ವ್ಯಯ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಡೆಫಿನೆಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ತಗೊಳ್ತೀರಲ್ವಾ ಅದೇ ನಿಮಗೆ ಲಾಸ್ ಆಗ್ತಕ್ಕಂಥದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರ್ತಕ್ಕಂಥ ಕಾಲ ಈ ಕಟಕ ರಾಶಿ ಕಟಕ ಲಗ್ನದವ್ರಿಗಿರುತ್ತೆ ನೀವು ವಾಹನ ಖರೀದಿ ಯೋಗದಿಂದ ಖಂಡಿತ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಪೂರ್ವೈಸ್ಕೊಳ್ತಕ್ಕಂಥದ್ದಿರ ಆದರೆ ನೋಡಿ ಐದು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಲಗ್ನಕ್ಕೆ ಬಂದಿದೆ ಲಗ್ನದಲ್ಲಿ ಬಂದಾಗ ಅದು ಕೇಂದ್ರ ಸ್ಥಾನವಾಗಿ ಆಗ್ತದೆ ಅಲ್ಲೂ ಕೂಡ ನಿಮಗೆ ನೀಚ ಯೋಗ ಆಗಿ ಪರಿಣಾಮ ಕೂರ್ತಕ್ಕಂಥದ್ದು ಕುಜ ಆಗ್ತದೆ ಬಂಧುಗಳೇ ನೋಡಿ ಕೇಂದ್ರ ಸ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಯಾವುದೇ ಗ್ರಹ ನೀಚವಾಗಿದ್ದರೂ ಕೂಡ ಅದು ನೀಚ ಬಂಗರಾಜೆಯನ್ನು ಕೊಡುತ್ತೆ ಒಂದರ ಸ್ಥಾನದಲ್ಲಿ ಏನೇನಿದೆಯೋ ನಿಮ್ಮ ಬಗ್ಗೆ ಆಪಾದನೆಗಳನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಈ ಇಡೀ ಒಂದು ಶುಕ್ರ ಕುಜನ ಪ್ರವೇಶದಿಂದ ಒಂಟಿತನವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಮಸ್ಯೆಗಳನ್ನು ತಗೊಂಡು ತದನಂತರ ನಿಮಗೆ ಒಳ್ಳೆಯ ಪ್ರಶಂಸೆಯನ್ನು ಸಿಗ್ತಕ್ಕಂಥ ಕಾಲ ಆಗುತ್ತೆ ಆಧ್ಯಾತ್ಮಿಕದಲ್ಲಿ ಖಂಡಿತ ಜಾಸ್ತಿ ಬರುತ್ತೆ ತಾಯಿಯ ಸ್ಥಾನ ಆಗಿರೋದ್ರಿಂದ ನೋಡಿ ಅಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಈ ಕಟಕ ರಾಶಿ ಕಟಕ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗೋರಿ ತಾಯಿಯನ್ನು ನಿಂದನೆ ಮಾಡ್ತಿದ್ರೆ ಖಂಡಿತ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಜಶಾಂತಿ ಅಗತ್ಯವಾದಂಥ ಸನ್ನಿವೇಶಗಳು ಬರುತ್ತೆ ಶನಿವಾರ ತಪ್ಪದಲ್ಲೇ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸ ಈ ಕಟಕ ರಾಶಿ ಕಟಕ ಲಗ್ನದವರು ಸ್ವಲ್ಪ ಮಟ್ಟಿಗೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥದ್ದು ಭಾಳ ಅತಿಯಾಗುತ್ತೆ ಅಥವಾ ಹಾಲು ಕೊಡತಕ್ಕಂಥ ಸಮ ಸನ್ನಿವೇಶಗಳು ಬರ್ಬೋದು ಹಾಲು ಮತ್ತು ಮೊಸರನ್ನು ಕೂಡ ದಾನ ಮಾಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಖಂಡಿತ ಆಗುತ್ತೆ ಆದರೂ ಕೂಡ ಯಾಕೆಂದರೆ ನೋಡಿ ಇದು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ದಾನ ಅಥವಾ ಧ್ಯಾನವನ್ನು ಮಾಡೋದರಿಂದ ಸಮಸ್ಯೆಯಂತೂ ಖಂಡಿತ ಇರುತ್ತೆ ಆದರೂ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾನು ಏನು ಹೇಳಿದ್ನೋ ಪರಿಹಾರಗಳನ್ನು ಅದನ್ನು ಮಾಡಿಕೊಡಿ ಹಾಗೆ ಸಿಂಹರಾಶಿ ಲಗ್ನದವ್ರನ್ನ ನೋಡೋಣ ಸಿಂಹರಾಶಿ ಲಗ್ನದವ್ರಿಗೆ ಹತ್ ಮೂರು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹನ್ನೊಂದರ ಸ್ಥಾನಕ್ಕೆ ಬರ್ತಿದೆ ಅಂದರೆ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಕಾಲವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥ ಸಾಧ್ಯತೆ ಹನ್ನೊಂದರ ಲಾಭ ಎಲ್ಲದರಲ್ಲೂ ಪ್ರಶಂಸೆ ಸಿಗುತ್ತೆ ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರದಿಲ್ಲ ಇದೊಂದು ತುಂಬ ಆಸೆಯಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅತಿ ಆಸೆ ಇಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಅತಿ ಆಸೆ ಪಡ್ತಕ್ಕಂಥದ್ದು ಕಡಿಮೆ ಮಾಡಿಕೊಳ್ಳಿ ಖಂಡಿತ ನೀವು ಶುಕ್ರನ ಪ್ರವೇಶ ಖಂಡಿತ ಒಳ್ಳೆಯದೇ ಆಗಿದೆ ಆದರೆ ಅತಿ ಆಸೆ ಜಾಸ್ತಿ ಪಡೋದ್ರಿಂದ ಸಮಸ್ಯೆಯನ್ನು ಶುಕ್ರನ ಸಂಚಾರದಿಂದ ನೀವು ಸಮಸ್ಯೆ ತಂದು ಕೊಡ್ತೀರಾ ಸ್ವಲ್ಪ ಈ ತುಂಬ ಆಸೆ ಪಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಂಡ್ರೆ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಅತ್ಯಂತ ಶುಭ ಆಗುತ್ತೆ ಹಾಗೇ ವಿಶೇಷವಾಗಿ ಕುಜ ನಿಮಗೆ ದ್ವಾದಶ ಸ್ಥಾನಕ್ಕೆ ಬರ್ತಿದೆ ಇಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಹನ್ನೆರಡರ ಸ್ಥಾನಕ್ಕೆ ಬಂದಿದೆ ನೀಚ ಸ್ಥಾನವಾಗಿದೆ ಹನ್ನೆರಡರ ಸ್ಥಾನದಲ್ಲಿ ನೀಚವಾದಾಗ ನಿಮಗೆ ಲಾಸಸ್ ಜಾಸ್ತಿ ಆಗುತ್ತೆ ಇದೊಂದು ನಿಮ್ಮ ತಲೆಯಲ್ಲಿ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಕುಜ ನಿಮಗೆ ಅತ್ಯಧಿಕವಾದಂಥ ಸಮಸ್ಯೆಯನ್ನು ತರ್ತಕ್ಕಂಥ ಸಮ ಜಾಸ್ತಿ ಸಂಚಾರದಲ್ಲಿ ಸಮಸ್ಯೆಯನ್ನು ತರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರ್ ತರ್ಬೋದು ಅಥವಾ ಚತುರ್ಥ ಅಧಿಪತಿ ಆಗಿರೋದ್ರಿಂದ ನಿಮಗೆ ಮನೆಯ ಕಟ್ಟೋದು ಮತ್ತೊಂದರಲ್ಲಿ ಕೂಡ ಸಮಸ್ಯೆಯನ್ನು ತರ್ಕೋದು ಜೊತೆಗೆ ಕುಟುಂಬದಲ್ಲೂ ಕೂಡ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೋಂಬೇರಿತನ ಖಂಡಿತ ಕಾಣುತ್ತೆ ಇದರಿಂದ ಎಲ್ಲ ಅವಕಾಶಗಳನ್ನು ನೀವು ವಂಚಿತ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಖಂಡಿತ ನೀವು ಬಡವರಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ ಮಂಗಳವಾರಗಳಂದು ಅನಾಥಾಶ್ರಮಗಳಿಗಾದರೂ ಕೊಡಿ ವೃದ್ಧಾಶ್ರಮಗಳಿಗೆ ಯಾವುದಾದ್ರೂ ತುಂಬ ಬಡವರಿಗಾದರೂ ಕೊಡಿ ತೊಗರಿ ಬೆಳೆಯನ್ನು ದಾನ ಕೊಡ್ತಕ್ಕಂಥದ್ದು ಮರಿಬೇಡಿ ನೀವು ಕೂಡ ಓಂ ಹಂ ಅಂಗಾರಕಾಯ ನಮಃ ಓಂ ನಮಃ ಮಹಾಯಿ ಮಂತ್ರಗಳನ್ನು ಸದಾ ಪಠನೆ ಮಾಡೋದರಿಂದ ಕುಜನಿಂದ ಬರತಕ್ಕಂಥ ಸಮಸ್ಯೆಗಳ ಕಡಿಮೆ ಹಾಗೆ ಕನ್ಯ ರಾಶಿ ಕನ್ಯಲಗ್ನದವ್ರನ್ನ ನೋಡೋಣ ಕನ್ಯಾ ರಾಶಿ ಲಗ್ನದವ್ರಿಗೆ ಎರಡು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸ್ಥಾನಕ್ಕೆ ಬರ್ತಿದೆ ಖಂಡಿತ ರಾಜಯೋಗ ಪ್ರಾಪ್ತಿ ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಹತ್ತರ ಸ್ಥಾನಕ್ಕೆ ಬರ್ತಿದೆ ಕನ್ಯಾ ರಾಶಿ ಅವರಿಗೆ ಅತ್ಯಂತ ಶುಭ ಕಾಲ ಹೆಸರು ಕೀರ್ತಿ ಸಂಪಾದನೆಯನ್ನು ಶುಕ್ರನ ಸಂಚಾರದಿಂದ ನಿಮಗೆ ಇಡೀ ತಿಂಗಳು ಎಕ್ಸಲೆಂಟ್ ಪೀರಿಯಡ್ ಬರುತ್ತೆ ಯಾವುದೇ ಒಂದು ಉದ್ಯಮ ಆಗಿರ್ಬೋದು ಹಾಗೆ ಬಿಸ್ನೆಸ್ ಕ್ಷೇತ್ರವಾಗಿರ್ಬೋದು ಅಥವಾ ಒಂದು ಒಳ್ಳೆಯ ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು ಯಾರಾಗಿರ್ಬೋದು ಕೂಡ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಹೆಸರು ಕೀರ್ತಿ ಧನ ಸಂಪಾದನೆಯನ್ನು ಮಾಡಿಕೊಡುತ್ತೆ ಅತ್ಯಂತ ಶುಭ ಕಾಲ ಕನ್ಯ ರಾಶಿ ಲಗ್ನದವ್ರಿಗಿರುತ್ತೆ ಆದರೆ ವಿಶೇಷವಾಗಿ ನೋಡಿ ಇನ್ನೊಂದು ವಿಚಾರ ಮೂರು ಮತ್ತು ಎಂಟರ ಅಧಿಪತಿಯಾಗಿರ್ತಕ್ಕಂಥ ಕುಜ ನಿಮಗೆ ಕಟಕ ರಾಶಿಗೆ ಬರ್ತಿದೆ ಹನ್ನೊಂದರ ಸ್ಥಾನಕ್ಕೆ ಬರ್ತಿದೆ ಇಲ್ಲಿ ನಿಮಗೆ ಲಾಭದಲ್ಲಿ ಕೊರತೆ ಆಗಿಬಿಡುತ್ತೆ ಶುಕ್ರ ನಿಮಗೆ ಅತ್ಯಂತ ಶುಭ ಕಾಲ ತಂದುಕೊಟ್ರೆ ಕುಜ ಅದೇ ಸಮಸ್ಯೆಯನ್ನು ತಂದುಕೊಡುತ್ತೆ ಲಾಭದಲ್ಲಿ ಕೊರತೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆಸೆಯ ಪ್ರಮಾಣದಲ್ಲಿ ತುಂಬ ಆಸೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಿರಾಸೆಯನ್ನು ಕೊಡ್ತಕ್ಕಂಥದ್ದು ಕುಜ ಆಗಿರುತ್ತೆ ಕುಜ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ ಯಾಕೆಂದರೆ ಅತಿಯಾದಂಥ ಆಸೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಇರತಕ್ಕಂಥ ಸಂಗತಿ ನೀವು ಈ ಒಂದು ವಿಚಾರದಲ್ಲಿ ಕುಜನ ಪ್ರವೇಶದಿಂದ ನೋಡಿ ಮೂರು ಮತ್ತು ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಾರ್ವಜನಿಕವಾಗಿ ಅಥವಾ ನಿಮ್ಮ ನೆರೆಹೊರೆಯವರಿಂದ ಸಮಸ್ಯೆಗಳು ಬರ್ತಕ್ಕಂಥ ನೀಚ ಸ್ಥಾನದಲ್ಲಿ ಲಾಭದ ಕೊರತೆ ಆಗೋದರಿಂದ ಈವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಕನ್ಯಾ ರಾಶಿ ಕನ್ಯಲಗ್ನದವರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಶುಕ್ರ ದಶಾಭುಕ್ತಿ ಏನಾದರೂ ನಿಮಗೆ ಕನ್ಯಾ ರಾಶಿ ಕನ್ಯಲದವ್ರಿಗೆ ಹಿಡಿದ್ರೆ ಖಂಡಿತವಾಗಿ ನಿಮಗೆ ರಾಜಯೋಗ ಪ್ರಾಪ್ತಿ ನಿಮ್ಮ ರಾಜಕೀಯ ಭವಿಷ್ಯ ಅತ್ಯಂತ ಉಜ್ವ ಬಲವಾಗ್ತದೆ ತುಲಾ ತುಲಾರಾಶಿ ತುಲಾ ಲಗ್ನದವರನ್ನ ನೋಡೋಣ ಎಂಟು ಮತ್ತು ಒಂ ಒಂದು ಮತ್ತು ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಒಂಬತ್ತರ ಸ್ಥಾನಕ್ಕೆ ಹೋಗ್ತಿದೆ ಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಒಂದು ವಿಚಾರ ದೂರ ಪ್ರಯಾಣ ಯಾರಾದರೂ ವಿದೇಶ ಪ್ರಯಾಣ ಪ್ಲ್ಯಾನ್ ಮಾಡ್ಕೊಂಡಿದ್ರ ಕನ್ಯಾ ತುಲಾರಾಶಿ ತುಲಾಲಗ್ನದವ್ರಿಗೆ ಹೊಸ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಮಾಡ್ತಕ್ಕಂಥದ್ದು ಹಾಗೆ ವಿದೇಶ ಪ್ರಯಾಣ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಯಾರ್ಯಾರಿಗೆ ಈ ವಿದ್ಯಾರ್ಥಿಗಳು ನಾನು ಆ ಕಡೆ ಹೋಗಬೇಕು ಈ ಕಡೆ ಬೇರೆ ದೇಶಕ್ಕೋಗಿ ಸ್ಟಡಿ ಮಾಡಿಸ್ಬೇಕು ಎಕ್ಸಲೆಂಟ್ ಪೀರಿಯಡ್ ಖಂಡಿತ ನಡೀತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಶುಕ್ರನ ಸಂಚಾರದಿಂದ ಸೋಂಬೇರಿತನ ಸೋಂಬೇರಿತನ ಕೂಡ ಕಾಡ್ತದೆ ಅದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಯಾಕೆಂದರೆ ನಿಮಗೆ ಶುಕ್ರನ ಒಂದು ಆಧಿಪತ್ಯ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನವನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇನ್ನೆಲ್ಲ ರೀತಿಯಲ್ಲೂ ಖಂಡಿತ ಒಂದು ರೀತಿಯಾಗಿ ನಿಮಗೆ ಶುಭವನ್ನು ಈ ಶುಕ್ರನ ಸಂಚಾರ ತಂದು ಕೊಡುತ್ತೆ ಹಾಗೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಳ ಬದಲಾವಣೆ ಕಾಣ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವೇನಾದರೂ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದೀರಾ ಖಂಡಿತವಾಗಿ ನಿಮಗೆ ಶುಭ ಕಾಲ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳಿರುತ್ತೆ ಶುಕ್ರನ ಸಂಚಾರದಿಂದ ಅತ್ಯಂತ ಶುಭ ಹಾಗೆ ಎರಡು ಮತ್ತು ಏಳರ ಅಧಿಪತಿ ಆಗಿರ್ತಕ್ಕಂಥ ಕುಜ ಹತ್ತರ ಸ್ಥಾನಕ್ಕೆ ಹೋಗಿದೆ ನಿ ಹತ್ತರ ಸ್ಥಾನ ಅಂದರೆ ಸ್ಥಾನ ಇಲ್ಲೂ ಕೂಡ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನೀಚತ್ವ ಕುಜ ನೀಚರಾಶಿಗೆ ಹೋಗಿದೆ ನೀಚ ಭಂಗರಾಜ ಕೂಡ ಆಗ್ತದೆ ನೀಚ ಯೋಗ ಕೂಡ ನಿಮಗೆ ಬರ್ತಾ ಪ್ರಾಪ್ತಿಯಾಗ್ತಕ್ಕಂಥದ್ದು ಯಾರ್ಯಾರು ಈ ಕನ್ಯರಾಶಿ ಕನಿಲಗ್ನದವರಾಗಿದ್ದರೆ ಅವರಿಗೆ ರಾಜಕೀಯ ಭವಿಷ್ಯದಲ್ಲಿ ಅತ್ಯಂತ ಉಜ್ವಲ ಆಗಿರುತ್ತೆ ಆದರೆ ಅಷ್ಟು ಎಫರ್ಟ್ ಹಾಕಿದ್ರೆ ಮಾತ್ರ ಕಷ್ಟಪಟ್ಟು ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಈ ಕನ್ಯರಾಶಿ ಲಗ್ನದವ್ರಿಗೆ ದ್ವಾದ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಕುಜ ನೀಚವಾದರೂ ಕೂಡ ನಿಮಗೆ ನೀಚಭಂಗ ಯೋಗ ಎಲ್ಲ ಕಷ್ಟಗಳನ್ನು ಕೊಟ್ಟು ತದನಂತರ ನಿಮಗೆ ಟಾಪ್ ಪೊಸಿಷನ್ಗೆ ತಾಂಡು ಹೋಗ್ತದೆ ಅತ್ಯಂತವಾಗಿ ನೀವು ಕುಜನ ಆರಾಧನೆಯನ್ನು ಮಾಡಬೇಕು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ನೀವು ಓಂ ಸ್ಕಂದಾಯ ನಮಃ ಈ ಮಂತ್ರಗಳನ್ನು ಯಾವಾಗಲೂ ಪಠನೆ ಮಾಡಿ ಮನಸ್ಸಲ್ಲಿ ಖಂಡಿತವಾಗಿ ಕೂಡ ಕುಜನ ಒಂದು ನಿಮಗೆ ಅಂಶ ಜಾಸ್ತಿ ಆಗ್ತದೆ ನಿಮಗೆ ಜಥಾ ದಶಾಭುಕ್ತಿಗಳಲ್ಲಿ ಕುಜದಶನಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಅತ್ಯಂತ ರಾಜಯೋಗದ ಪ್ರಾಪ್ತಿಯಾಗ್ತದೆ ಯಾಕೆಂದರೆ ಒಂಬತ್ತರ ಸ್ಥಾನಕ್ಕೆ ಕೂಡ ಶುಕ್ರ ಪ್ರವೇಶ ಆಗಿದೆ ನೋಡಿ ಒಂಬತ್ತರ ಸ್ಥಾನದಲ್ಲಿ ಜನರ ಒಂದು ಬಲ ಸಿಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹತ್ತರ ಸ್ಥಾನಕ್ಕೆ ಬಂದಾಗ ರಾಜಕೀಯ ಭವಿಷ್ಯದಲ್ಲಿ ಉಜ್ವಲ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳಿರುತ್ತೆ ನೀವು ಸೋಂಬೇರಿತನವನ್ನು ಬಿಟ್ಟು ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರನ್ನ ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರನ್ನು ನೋಡೋದಾದರೆ ಏಳು ಮತ್ತು ಹನ್ನೆರಡರ ಅಧಿಪತಿ ಎಂಟರ ಸ್ಥಾನಕ್ಕೆ ಶುಕ್ರ ಪ್ರವೇಶ ಆಗ್ತಿದೆ ಎಂಟರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಯಾಕೆಂದರೆ ಅಸುರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನೀ ಅಂದರೆ ಎಂಟರ ಸ್ಥಾನಕ್ಕೆ ಹೋದಾಗ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥದ್ದು ಅತಿ ಅಮೋಘವಾಗಿ ನಿಮಗೆ ಹಣ ಪ್ರಾಪ್ತಿಯಾಗ್ತದೆ ಆದರೆ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ಬೋದು ಜೊತೆಗೆ ಶುಕ್ರ ನಿಮ್ಮ ದಶಾಭುಕ್ತಿಗಳಲ್ಲಿ ನಡೆದಿದ್ದರೆ ನಿಮ್ಮ ಸಂಗಾತಿಯಿಂದ ಅತ್ಯಧಿಕವಾಗಿ ಲಾಭ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಯಾರ ಜಾತಕದಲ್ಲಿ ಶುಕ್ರ ಅಷ್ಟಮ ಅಷ್ಟಮಸ್ಥಾನದಲ್ಲಿದೆಯೋ ವಿಪರೀತವಾಗಿ ನಿಮ್ಮ ಸಂಗಾತಿಯಿಂದ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾರ್ಯಾರು ಮದುವೆ ಆಕಾಂಕ್ಷೆಗಳನ್ನು ಏನಾದರೂ ನೀವು ಯೋಚನೆ ಮಾಡ್ತಿದರೆ ಖಂಡಿತ ನಿಮ್ಮ ಸಂಗಾತಿಯಿಂದ ನಿಮಗೆ ಅತ್ಯಂತ ಪ್ರಾಪ್ತಿ ಲಾಭಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಇಡೀ ತಿಂಗಳು ನಿಮಗೆ ಶುಭವನ್ನು ಶುಕ್ರ ತರ್ತಾರೆ ಆದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಒಂದು ಮತ್ತು ಆರರ ಅಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತಕ್ಕೆ ಹೋಗ್ತಿದೆ ಅಂದರೆ ಒಂಬತ್ತರ ಸ್ಥಾನ ನೀಚ ಸ್ಥಾನವಾಗಿದೆ ಇದು ಮೂಲ ತ್ರಿಕೋಣ ಆದರೂ ಕೂಡ ಒಂಬತ್ತರ ಸ್ಥಾನ ನಿಮಗೆ ಒಂದು ರೀತಿಯಾಗಿ ತಾಯಿಯ ಸಮಸ್ಯೆ ಹಿರಿಯರ ನಿಮ್ಮ ತಾಯಿಯಿಂದ ಸಮಸ್ಯೆ ಬರ್ಬೋದು ಅಥವಾ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಕುಜ ತಂದು ಕೊಡುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ರುಚಿಕ ರಾಶಿ ವೃಶ್ಚಿಕ ಲಗ್ನದವ್ರು ಯಾರಿದ್ದರೋ ಕುಜನ ದಶಾಭುಕ್ತಿ ನಡೀತಾ ಇದೆಯೋ ಸ್ವಲ್ಪ ಮಟ್ಟಿಗೆ ನೀವು ಕುಜನ ಆರಾಧನೆಯನ್ನು ಮಾಡತಕ್ಕಂಥದ್ದು ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ತಿದ್ರೆ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ಒಂಬತ್ತು ಅಂದಾಗ ಸಂಚಾರ ದೂರ ಪ್ರಯಾಣ ಅಥವಾ ಸಹಾಯಸ್ಥ ಇವೆಲ್ಲ ಕರಿತೀವಿ ಇದರಲ್ಲಿ ನಿಮಗೆ ಕೊರತೆ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಖಂಡಿತ ಒಂದು ರೀತಿಯಾಗಿ ಶುಕ್ರ ನಿಮಗೆ ಸ್ ಅತಿಯಾದಂಥ ಲಾಭವನ್ನು ತಂದುಕೊಟ್ಟರು ಇಲ್ಲಿ ಒಂದಷ್ಟು ಸಮಸ್ಯೆಯನ್ನು ಕುಜ ತಂದು ಕುಜನ ಶಾಂತಿ ಅಥವಾ ಕುಜನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಬಂಧುಗಳೇ ಧನುರಾಶಿ ಧನುರ್ಲಗ್ನದವ್ರನ್ನ ನೋಡೋಣ ಧನು ರಾಶಿ ಆರು ಮತ್ತು ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸಪ್ತಮ ಸ್ಥಾನಕ್ಕೆ ಹೋಗ್ತಿದೆ ಅಂದರೆ ಸಂಗಾತಿ ಅಂದರೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಹಾಗೆ ಮದುವೆ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಶುಕ್ರ ನಿಮಗೆ ಸಂಚಾರದಿಂದ ಖಂಡಿತ ಯಾರ್ಯಾರು ಈ ಮದುವೆ ಆಪ್ ಆಕಾಂಕ್ಷೆಗಳನ್ನು ಮದುವೆ ಅಪೇಕ್ಷೆ ಮಾಡ್ತಿದ್ದೀರಾ ಇನ್ನೂ ಆಗ್ತಿಲ್ಲ ಗುರುಗಳೇ ಇನ್ನೂ ಆಗ್ತಿಲ್ಲ ಅಂತಕ್ಕಂಥವರು ನಿಮಗೆ ಶುಕ್ರ ದಶ ಭುಕ್ತಿ ಏನಾದರೂ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಗಿ ನಿಮಗೆ ಕಂಕಣ ಭಾಗ್ಯ ಪ್ರಾಪ್ತಿ ಹಾಗೆ ಇನ್ನೊಂದು ನೋಡೋದಾದರೆ ಧನುರ ಧನುರಾಶಿ ಧನುರ್ಲಗ್ನದವ್ರಿಗೆ ಕುಜನ ಪ್ರವೇಶ ನೋಡೋಣ ಕುಜನ ದಶಾಭುಕ್ತಿ ನಡೀತಾ ಇದೆಯಾ ಐದು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಿದೆ ಇಲ್ಲಿ ನಿಮಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಕುಜ ತಂದುಕೊಡುತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ನೀವು ಕುಜ ಕುಜ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ಏನಾದರೂ ಇದ್ದಲ್ಲಿ ಕುಜಶಾಂತಿಯ ಅತ್ಯಗತ್ಯ ಆಗ್ತದೆ ಬಡವರಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದನ್ನು ಖಂಡಿತ ಮರಿಬೇಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಯಾಕೆಂದರೆ ಕುಜ ನಿಮಗೆ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ನೀಚತ್ವ ಆದರೂ ಕೂಡ ಯಾಕೆಂದರೆ ಎಂಟನೇ ಮನೆ ಕುಜ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಸಿಟ್ಟು ಜಾಸ್ತಿ ಆಗ್ತದೆ ನೋಡಿ ನಿಮ್ಮ ಮನೆಯವರೆಲ್ಲ ಅಂತಾರೆ ತುಂಬ ಸಿಟ್ಟು ಬರ್ತಾ ಇದೆಯಪ್ಪ ಯಾಕೋ ಈ ತಿಂಗಳು ಯಾಕೋ ನಮ್ಮ ಮನೆಯವ್ರು ಹಿಂಗಿದ್ರು ನಮ್ಮ ನಮ್ಮ ಒಡತಿ ಹಿಂಗಿದ್ರು ನಮ್ಮ ಮನೆಯವರೆಲ್ಲ ಈ ಥರ ಆಗ್ತಿದೆ ಅಂತಕ್ಕಂಥ ಧನುರಾಶಿ ಧನುಲಗ್ನದವರಾಗಿದ್ದರೆ ಕುಜದಶಾ ಭಕ್ತಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಖಂಡಿತ ಸಮಸ್ಯೆಯನ್ನು ತಂದು ಕೊಡ್ತೀರಾ ಕುಜಶಾಂತಿ ಅತ್ಯಗತ್ಯ ಕುಟುಂಬದಲ್ಲಿ ಒಂದು ರೀತಿಯಾಗಿ ಸಮಸ್ಯೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರನ್ನ ನೋಡೋಣ ಮಕರ ರಾಶಿ ಮಕರ ಲಗ್ನದವರಿಗೆ ಐದು ಮತ್ತೆ ಹತ್ತರ ಬದಿಯ ಹತ್ತರ ಅಧಿಪತಿ ಶುಕ್ರ ಆರರ ಸ್ಥಾನಕ್ಕೆ ಹೋಗ್ತಾ ಇದೆ ನೋಡಿ ನಿಮಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಅತ್ಯಂತ ಶುಭ ಕಾಲ ಎಕ್ಸಲೆಂಟ್ ಪೀರಿಯಡ್ ಖಂಡಿತ ಎಕ್ಸಲೆಂಟ್ ಪೀರಿಯಡ್ ಬರುತ್ತೆ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರೋ ಡೆಫಿನೆಟಾಗಿ ಜಾಬಿನ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಶುಭವನ್ನು ಶುಕ್ರ ತಂದುಕೊಡುತ್ತೆ ಆದರೆ ಸ್ವಲ್ಪ ಜಲಸ್ ಜಾಸ್ತಿ ತಂದು ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಆರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನೀವು ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲೆಕ್ಟಿವ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸೆಲೆಕ್ಟಿವ್ ಅಂದರೆ ಅಯ್ಯೋ ಈ ಗಂಡು ಸರಿ ಇಲ್ಲ ಆ ಹೆಣ್ಣು ಸರಿ ಇಲ್ಲ ನನಗೆ ಮ್ಯಾಚ್ ಆಗ್ತಾಯಿಲ್ಲ ನನ್ನ ರೀತಿಯಲ್ಲಿ ಓದಿಲ್ಲ ನನ್ನ ಹೈಟ್ಗೆ ಮ್ಯಾಚ್ ಆಗೋಲ್ಲ ನನ್ನ ಕಲರ್ ಮ್ಯಾಚ್ ಆಗೋಲ್ಲ ಇವೆಲ್ಲ ಸನ್ನಿವೇಶಗಳು ಶುಕ್ರ ಆರರ ಸ್ಥಾನದಲ್ಲಿ ತಂದುಕೊಡುತ್ತೆ ಆದರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅತ್ಯಂತ ಶುಭ ಕಾಲವನ್ನು ಶುಕ್ರ ತಂದುಕೊಡುತ್ತೆ ಇದರಲ್ಲಿ ಎರಡು ಮಾತೆ ಬೇಡ ಯಾರ್ಯಾರು ಹುಡುಕ್ತಾ ಇದ್ದರೋ ಅತ್ಯಂತ ಶುಭ ಕಾಲ ಹಾಗೆ ಕುಜನ ಪ್ರವೇಶ ಹೇಗಿದೆ ನೋಡೋಣ ಈ ನಾಲ್ಕು ಮತ್ತು ಏಳರ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಏಳರ ಸ್ಥಾನ ಇಲ್ಲೂ ಕೂಡ ಕೇಂದ್ರ ಸ್ಥಾನಕ್ಕೆ ಹೋಗುತ್ತೆ ಮದುವೆ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಕ್ಕಂಥ ಸನ್ನಿವೇಶವನ್ನು ತೋರಿಸುತ್ತೆ ಯೋಗ ಅಂತ ಇಲ್ಲೂ ಕೂಡ ಕರೆದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಮಕರ ರಾಶಿ ಮಕರ ಲಗ್ನ ನಿಮ್ಮ ಕುಜ ಏಳರ ಸ್ಥಾನಕ್ಕೆ ಹೋಗ್ತಿದೆ ಇಲ್ಲಿ ಮದುವೆ ಸ್ವಲ್ಪ ಮಟ್ಟಿಗೆ ವಿಳಂಬ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಪಾಲುದಾರಿಕೆಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಸಾರ್ವಜನಿಕವಾಗಿ ನಿಂದನೆಯನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಜನ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ಅಮ್ಮಂಗಾರಕಾಯ ನಮಃ ನೀವು ಕೂಡ ಈ ಮಂತ್ರಗಳನ್ನು ಹೆಚ್ಚು ಪಠಣೆ ಮಾಡೋದರಿಂದ ಕುಜನಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಿಟ್ಟು ಕೋಪ ಮತ್ತೊಂದೇ ಆಗಲಿ ಏನೇ ಆದರೂ ಕೂಡ ಕಡಿಮೆ ಆಗ್ತಕ್ಕಂಥ ಎಲ್ಲ ಸನ್ನಿವೇಶದ್ರಿಂದ ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಅತ್ಯಂತ ಶುಭ ಹಾಗೆ ಕುಂಭರಾಶಿ ಕುಂಭಲಗ್ನದವರನ್ನು ನೋಡೋಣ ಕುಂಭರಾಶಿ ಕುಂಭಲಗ್ನದವರಿಗೆ ನಾಲ್ಕು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದೆ ನೋಡಿ ನಿಮಗೆ ಅತ್ಯಂತ ರಾಜಯೋಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತ್ಯಂತ ರಾಜಯೋಗ ಅಭೂತವಾದಂಥ ರಾಜಮರ್ಯಾದೆ ನಿಮಗೆ ಈ ತಿಂಗಳು ಸಿಗುತ್ತೆ ರಾಜಕೀಯ ಆಕಾಂಕ್ಷಿಗಳಿಗಂತ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಬರೆದಿಟ್ಕೊಳ್ಳಿ ಕುಂಭರಾಶಿ ಲಗ್ನದಲ್ಲಿ ಯಾರು ಇದ್ದಿರೋ ರಾಜಕೀಯದಲ್ಲಿ ಏನಾದರೂ ಈ ಸಹ ಪಾಸಿಸಿಪೇಟ್ ಮಾಡ್ತಾ ಇದ್ದೀನಿ ಗುರುಗಳ ಡೆಫಿನೆಟಾಗಿ ನಿಮಗೆ ರಾಜಕೀಯ ಭವಿಷ್ಯ ಅತ್ಯಂತ ಶುಭವನ್ನು ತರುತ್ತೆ ಪಂಚಮ ಸ್ಥಾನಕ್ಕೆ ಹೋಗ್ತಿದೆ ಅತ್ಯಂತ ಶುಭ ಕಾಲ ಯಾರ್ಯಾರು ಈ ಕುಂಭರಾಶಿ ಜನನ ಆಗಿದೆಯಾ ಶುಕ್ರ ಸಂಚಾರ ಆಗ್ತಿದೆ ಶುಕ್ರ ದಶಾಭುಕ್ತಿ ನಡೀತಾ ಇದೆ ಪಂಚಮ ಸ್ಥಾನ ಹೋಗೋದ್ರಿಂದ ನಿಮ್ಮ ಎಲ್ಲ ಡಿಸೈರ್ ಡಿಸೈರ್ ಅಂತ ಕರಿತೀನಿ ನೀವು ಕನಸು ಐದನೇ ಮನೆ ಕನಸು ನಿಮ್ಮ ಕನಸು ನನಸಾಗ್ತಕ್ಕಂಥ ಶುಕ್ರ ತಂದು ಕೊಡುತ್ತೆ ಆದರೆ ಕುಜದಶ ನಡೀತಾ ಇದೆಯಾ ಮೂರು ಮತ್ತು ಹತ್ತಿರ ಅಧಿಪತಿ ಆಗಿರ್ತಕ್ಕಂಥ ಕುಜ ಆರ ಸ್ಥಾನಕ್ಕೆ ಹೋಗ್ತಿದೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಆರ ಸ್ಥಾನ ಅಂದಾಗ ಕುಜದಶ ಕುಜಭುಕ್ತಿ ನಡೀತಾ ಇದ್ದಂಥ ಸಂದರ್ಭ ನಿಮ್ಗೆ ರಾಜಕೀಯ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆದರೆ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ ಆರ ಸ್ಥಾನ ನೀಚ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಮದುವೆಯಲ್ಲಿ ಮದುವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆರನೇ ಮನೆ ಫಲಗಳಲ್ಲಿ ಆರೋಗ್ಯದ ವಿಚಾರಗಳಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಆದಷ್ಟು ನೀವು ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಭೇಟಿ ಕೊಡೋದು ಮರಿಬೇಡಿ ಮೀನರಾಶಿ ಮೀನಲಗ್ನದವ್ರನ್ನ ನೋಡೋದಾದರೆ ಮೂರು ಮತ್ತು ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮಗೆ ನಾಲ್ಕರ ಸ್ಥಾನಕ್ಕೆ ಹೋಗ್ತಿದೆ ನಾಲ್ಕರ ಸ್ಥಾನದಲ್ಲಿ ನಿಮಗೆ ಏನಾದರೂ ವಾಹನ ಖರೀದಿಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಾಲ್ಕರ ಮನೆಗೆ ಹೊಸ ಅತಿಥಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಲಕ್ಸುರಿ ಲೈಫ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾರಾರೋ ಮನೆ ಕಟ್ತಕ್ಕಂಥವರು ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರಿಗೂ ಕೂಡ ಶುಭ ಕಾಲ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಕುಟುಂಬಕ್ಕೆ ಒಬ್ಬ ಹೊಸ ಅತಿಥಿ ಆಗನ ಬರುತ್ತೆ ನಾಲ್ಕರ ಸ್ಥಾನ ಸುಖ ಸ್ಥಾನ ಅಂತ ಕರೆದ್ವಿ ಈ ತಿಂಗಳು ಶುಕ್ರನ ಪ್ರವೇಶದ ಅತ್ಯಂತ ಸುಖವನ್ನು ನೀವು ಕಾಣ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಆದರೆ ಕುಜನ ಪ್ರವೇಶ ಹೇಗಿದೆ ನೋಡೋಣ ಕುಜನ ಪ್ರವೇಶ ಎರಡು ಮತ್ತು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥ ಕುಜ ಪಂಚಮ ಸ್ಥಾನಕ್ಕೆ ಹೋಗ್ತಿದೆ ಪಂಚಮಸ್ಥಾನ ಡಿಸೈರ್ಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕುಜ ತಂದು ಕೊಡುತ್ತೆ ತ್ರಿಕೋಣ ಆದರೂ ಕೂಡ ನಿಮಗೆ ಕುಜ ನಿಮ್ಮ ಪಂಚಮ ಸ್ಥಾನ ಮಕ್ಕಳಿಂದ ಮಕ್ಕಳು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದರೆ ಮ ಏನಾದರೂ ಅದು ವಿಳಂಬ ಆಗ್ತಕ್ಕಂಥದ್ದು ಅಬಾಷನ್ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಇದರ ವಿಚಾರವಾಗಿ ಕುಜಶಾಂತಿ ಅತ್ಯಗತ್ಯ ಆಗುತ್ತೆ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರಗಳನ್ನು ಖಂಡಿತ ಹೇಳ್ಕೊಳ್ತಾ ಇರ್ರಿ ಆದಷ್ಟು ಕೂಡ ಏನಾದರೂ ಕುಜನ ಉಪಟಳ ಜಾಸ್ತಿ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಅಷ್ಟಮ ಸ್ಥಾನದಲ್ಲಿದೆಯೋ ದ್ವಾದಶ ಸ್ಥಾನದಲ್ಲಿದೆಯೋ ಪಂಚಮ ಸ್ಥಾನಕ್ಕೆ ಹೋದಾಗ ಮಕ್ಕಳ ಒಂದು ಫಲದಲ್ಲಿ ಸ್ವಲ್ಪ ವಿಳಂಬ ಆಗೋದ್ರಿಂದ ನೀವು ಕೆಂಪು ಕಲ್ ಸಕ್ಕರೆ ಅಥವಾ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಮರಿಬೇಡಿ ಇಷ್ಟು ಕೂಡ ದ್ವಾದಶ ರಾಶಿ ದ್ವಾದಶ ಲಗ್ನದವರ ಫಲಾನುಪರಗಳು ಶುಕ್ರ ಮತ್ತು ಕುಜನ ಒಂದು ಸಂಚಾರದಿಂದ ನಿಮಗೆ ಈ ತಿಂಗಳು ಯಾವ ರೀತಿಯಾದಂಥ ಭವಿಷ್ಯ ಇರುತ್ತೆ ಯಾರ್ಯಾರಿಗೆ ರಾಜಯೋಗದ ಕಾಲ ಯಾರಿಗೆ ರಾಜಕೀಯ ಭವಿಷ್ಯದಲ್ಲಿ ಅತ್ಯಂತ ಸಮಸ್ಯೆ ಅತ್ಯಂತ ಶುಭವನ್ನು ತರುತ್ತೆ ಹಣಕಾಸಿನಲ್ಲಿ ಯಾವ ವಿಚಾರದಲ್ಲಿ ಅಭಿವೃದ್ಧಿ ತಂದು ಕೊಡುತ್ತೆ ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ತಿಳಿಸಿದ್ದೀನಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು